ಎಲ್ರಿಗೂ ನಮಸ್ಕಾರ. ನನ್ನ ಆತ್ಮಗುರುಗಳಾದ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವ್ರಿಗೂ, ನನಗೆ ಜನ್ಮ ಕೊಟ್ಟ ನನ್ನ ತಂದೆ ತಾಯಿಯರಿಗೆ ಕೃತಜ್ಞತಾ ಪೂರ್ವಕವಾಗಿ ವಂದನೆಗಳನ್ನ ಸಲ್ಲಿಸ್ತಾ ಈ ದಿನ ಪತ್ರಿಸರವರ 18 ಮಾರ್ಗದರ್ಶಕ ಸೂತ್ರಗಳಲ್ಲಿ 11ನೇ ಸೂತ್ರವಾದ ಎಲ್ಲ ಮಕ್ಕಳಿಗೂ ಚಿಕ್ಕ ವಯಸ್ಸಿನಿಂದನೇ ಧ್ಯಾನದ ತರಬೇತಿಯನ್ನು ಕೊಡಕ್ಕೆ ಪ್ರಾರಂಭಿಸ್ಬೇಕು ಅನ್ನೋದ್ರ ಬಗ್ಗೆ ನಾನು ಪತ್ರಿಜಿಯವರಿಂದ ತಿಳ್ಕೊಂಡಿರುವಂತಹ ಕೆಲವು ವಿಚಾರಗಳನ್ನ ಇಲ್ಲಿ ತಿಳಿಸಕ್ಕೆ ಇಷ್ಟಪಡ್ತೀನಿ. ಜನರ ಪರಿಕಲ್ಪನೆ ಹೇಗಿದೆ ಅಂತಂದ್ರೆ, ಅಧ್ಯಾತ್ಮ ಮತ್ತು ಆಧ್ಯಾತ್ಮಿಕತೆ ಅನ್ನೋದು, ನಾನು ಧ್ಯಾನ ಕೇಂದ್ರ ಶುರು ಮಾಡಿದಾಗ ಪ್ಯಾಂಫ್ಲೆಟ್ ಹಿಡ್ಕೊಂಡು ಬಸ್ ಸ್ಟಾಪ್ಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ಕೂತಿರ್ತಾರೋ ಅವ್ರನ್ನೆಲ್ಲರನ್ನು ಹೋಗಿ ಹೇಳೋದು, ಧ್ಯಾನ ಇದೆ ಇಲ್ಲಿ ಹತ್ರದಲ್ಲ ಧ್ಯಾನಕ್ಕೆ, ಇಲ್ಲಿ ಕೂತಿರೋ ಬದಲು ಅಲ್ಲಿ ಬಂದು ಕೂತ್ಕೊಳ್ಳಿ ಅಂತ ಕರೆಯೋದು. ಆಗ ಜನರಲ್ ಆಗಿ ಫ್ಯಾಮಿಲಿ ಲೈಫ್ ಅಲ್ಲಿ ಇರುವಂತವರ ಒಂದು ಪರಿಕಲ್ಪನೆ ಹೇಗಿರುತ್ತೆ ಅಂದ್ರೆ, ಈ ಆಧ್ಯಾತ್ಮಿಕತೆ ಅಂತ ಅನ್ನೋದು ರಿಟೈರ್ಡ್ ಆದವ್ರಿಗೆ, ಕಾಯಿಲೆಯಲ್ಲಿ ನರಳ್ತಾ ಇರೋರ್ಗೆ, ಸಂಕಷ್ಟಗಳನ್ನ ಅನುಭವಿಸ್ತಾ ಇರೋರ್ಗೆ ಅಂತ ಅನ್ಕೊಂಡಿರೋದ್ರಿಂದಾನೇ ಸಂಕಟದಲ್ಲಿ ವೆಂಕಟರಮಣ ಅನ್ನೋ ನಾಣ್ಣುಡಿ ಪ್ರಚಲಿತದಲ್ಲಿರೋದು. ಹಿಂದೆ ಒಂದು ಕುಟುಂಬ ಅಂದ್ರೆ 8-10 ಜನ ಇರ್ತಾ ಇದ್ರು, 4-5 ಮಕ್ಳು ಇರ್ತಾ ಇದ್ರು, ಎಲ್ಲ ಒಟ್ಟಿಗೆ ಆಟ ಊಟ ಮಾಡ್ತಾ ಇದ್ರು, ಕಷ್ಟ ಸುಖಗಳನ್ನ ಹಂಚಿಕೊಳ್ತಾ ಇದ್ರು, ಆಧ್ಯಾತ್ಮಿಕ ಆಚರಣೆಗಳಿರ್ತಾ ಇತ್ತು, ಆಚಾರ ವಿಚಾರ ಸಂಸ್ಕಾರಗಳಿರ್ತಿತ್ತು. ಮಕ್ಕಳಲ್ಲೇನೆ, ಮನೆ ಕುಟುಂಬದವರಲ್ಲೇನೆ ಸ್ನೇಹ ಸಂಬಂಧ ಸಹಕಾರನ ಇತ್ತು, ಪ್ರೀತಿ ಮಮತೆ ಬಾಂಧವ್ಯ ಇರ್ತಿತ್ತು ಕುಟುಂಬದಲ್ಲಿ. ಆದ್ರೆ ಈಗ ಕುಟುಂಬದ ರಚನೆನೆ ಬೇರೆ, ಗಂಡ ಹೆಂಡತಿ ಮಗು ಮಕ್ಕಳು ಅಲ್ಲ, ಬರೀ ಒಂದು ಮಗು ಮಾತ್ರ. ಈಗಿನ ಜೀವನ ವಿಧಾನನೇ ಬೇರೆ ಆಗಿದೆ. ಇಂದು ಹೆಚ್ಚಿನ ಮನೆಗಳಲ್ಲಿ ಮಕ್ಕಳೇ ಸಮಸ್ಯೆಯಾಗಿ ಮೂಡಿ ಬರ್ತಾ ಇರೋದು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ಯಾಕೆ ಅಂದ್ರೆ, ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ಬೆಳೆಸಿಲ್ಲ. 7 ವರ್ಷದವರೆಗೂ ಮನೆಯಿಂದ ಮಗು ಪ್ರೀತಿಯಿಂದ ಹಿಡಿದು ಎಲ್ಲವನ್ನ ಕಲಿಬೇಕದು. ಮುಂದಿನ 7 ರಿಂದ 14 ವರ್ಷದವರೆಗೆ ಶಾಲೆಯಿಂದ ಸಮಾಜದಿಂದ ಸ್ನೇಹಿತರಿಂದ ಕಲಿಬೇಕದು. ಮುಂದಿನ 14 ವರ್ಷದಿಂದ 21ನೇ ವರ್ಷದವರೆಗೆ ಸ್ವಂತಿಕೆಯಿಂದ ಬುದ್ಧಿವಂತಿಕೆಯಿಂದ ಕಾಮನ್ ಸೆನ್ಸ್ ಇಂದ ಅಂದ್ರೆ ಸಾಮಾನ್ಯ ಪ್ರಜ್ಞೆಯಿಂದ ಕಲಿತು ಒಬ್ಬ ವ್ಯಕ್ತಿಯಾಗಿ ಮೂಡಿ ಬರಬೇಕು. ಅಷ್ಟೊತ್ತಿಗೆ ವಿದ್ಯಾಭ್ಯಾಸ ಒಂದು ಹಂತಕ್ಕೆ ಬಂದಿರುತ್ತೆ. 14ರಿಂದ 21ರವರೆಗೆ ತಂದೆ ತಾಯಿಯರು ಮಕ್ಕಳನ್ನ ಗಮನಿಸಿ ಸಲಹೆಗಾರನಾಗಿ ಮಾರ್ಗದರ್ಶಿಸಬೇಕೇ ಹೊರತು ಅಧಿಕಾರಯುತವಾಗಿ ಅಲ್ಲ ಅನ್ನೋದು ಎಲ್ರು ಹೇಳ್ತಾರೆ. ಮನೆಯಲ್ಲಿ ಮಗುವಿಗೆ ಪ್ರಪ್ರಥಮ ಗುರುವಾಗಿ ನಿಲ್ಬೇಕಾಗಿರುವಂತ ತಾಯಿರೇನೆ ಇವಾಗ ಸೀರಿಯಲ್ಗೆ ಟಿವಿ ಸೀರಿಯಲ್ಗೆ ಅಡಿಕ್ಟ್ ಆಗಿದ್ದಾರೆ. ಅವರೇ ಧ್ಯಾನ ಮಾಡಲ್ಲ, ಅವರೇ ಧ್ಯಾನಕ್ಕೆ ಬರಲ್ಲ. ತಂದೆ ಮಕ್ಕಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಹೆಚ್ಚಿನ ಮನೆಗಳಲ್ಲಿ ಮಕ್ಕಳು ಹೇಳಿದ ಹಾಗೆ ತಾಯಿ ತಂದೆ ಕೇಳ್ತಾ ಇದ್ದಾರೆ ಹೊರತು ಮಾರ್ಗದರ್ಶನ ಪ್ರೋತ್ಸಾಹ ತಂದೆ ತಾಯಿಯರಿಂದ ಸಿಗ್ತಾ ಇಲ್ಲ. ಇಬ್ರು ದುಡಿಮೆಗೆ ಹೋಗೋದ್ರಿಂದ ಹಣ ಬೇಕಾದಷ್ಟಿದೆ, ಮಕ್ಕಳು ಕೇಳಿದ್ ಕೊಡಿಸೋಷ್ಟು ಶಕ್ತಿ ಇದೆ, ದುಡ್ಡೇ ಎಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಮಕ್ಕಳ ಕಡೆ ಗಮನ ಕೊಡೋದು ಕಡಿಮೆ ಆಗಿದೆ, ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಪತ್ರಿಸರ್ ಅವ್ರು ಏನ್ ಹೇಳ್ತಿದ್ರು ಅಂದ್ರೆ, ಇವತ್ತಿನ ಅನ್ನದ ಮಕ್ಕಳು ನಾಳೆ ಚಿನ್ನದ ಮಕ್ಕಳಾಗ್ಲಿ ಅಂತ, ಮಕ್ಕಳ ಬೆಳವಣಿಗೆ ಶೈಕ್ಷಣಿಕ ಪ್ರಗತಿ ಸುಗಮವಾಗಿ ಸಾಗ್ಲಿ ಅಂತ ಪ್ರಾಪಂಚಿಕ ವಿದ್ಯೆಗಳಿಗೆ ಆಧ್ಯಾತ್ಮಿಕತೆಯನ್ನ ಜೊತೆಗೂಡಿಸಿದ್ರೆ ಮಕ್ಕಳಲ್ಲಿ ಅದ್ಭುತವಾದ ಬದಲಾವಣೆ ಹಾಗೂ ಬೆಳವಣಿಗೆ ತರಬಹುದು ಅಂತ. ವಿದ್ಯೆ ಅಂದ್ರೆ ಕೇವಲ ಅಂಕಗಳು ಮಾತ್ರ ಅಲ್ಲ, ಧೈರ್ಯ ಸಹನೆ ವಿನಯ ಗೌರವ ಪ್ರೇಮ ಕರುಣೆ ಸಮಯ ಸ್ಫೂರ್ತಿ ಇವೆಲ್ಲ ಕೂಡ ವಿದ್ಯೆಯ ಭಾಗಗಳೇ ಅಂತಾನು. ವಿದ್ಯಾರ್ಥಿಗಳಿಗೆ ಧ್ಯಾನದಿಂದ ಏಕಾಗ್ರತೆ ಇಚ್ಛಾಶಕ್ತಿ ಗ್ರಹಣ ಶಕ್ತಿ ನೆನಪಿನ ಶಕ್ತಿ ಆತ್ಮವಿಶ್ವಾಸ ಲಭಿಸಿ ಸತ್ಪ್ರಜೆಗಳಾಗ್ತಾರೆ. ಅವರಲ್ಲಿ ಹುದುಗಿರುವಂತಹ ಪ್ರತಿಭೆಗಳು ಹೊರಹೊಮ್ಮುತ್ತೆ, ಅವರ ಜೀವನದ ಗುರಿಯನ್ನ ಸಾಧಿಸಬಲ್ಲವರಾಗ್ತಾರೆ, ಅವರ ಹುಟ್ಟಿನ ಉದ್ದೇಶ ತಿಳಿಯುವಂತವರಾಗ್ತಾರೆ ಅಂತ ನಮ್ಮ ಪತ್ರಿಸರವರು PSSM ನ 18 ಮಾರ್ಗದರ್ಶಕ ಸೂತ್ರಗಳಲ್ಲಿ 11ನೇ ಸೂತ್ರವಾದ ಎಲ್ಲ ಮಕ್ಕಳಿಗೂ ಚಿಕ್ಕ ವಯಸ್ಸಿನಿಂದಾನೇ ಧ್ಯಾನದ ತರಬೇತಿಯನ್ನ ಕೊಡಕ್ಕೆ ಪ್ರಾರಂಭಿಸಬೇಕು ಅಂತ ತಿಳಿಸಿದ್ದಾರೆ. ಪತ್ರಿಸರವರ ಮಕ್ಕಳ ವಿಷಯಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಆಧ್ಯಾತ್ಮಿಕ ವಿಚಾರಗಳನ್ನ ತಿಳಿಸಿದ್ದಾರೆ.
ನಾವು ತಂದೆ ತಾಯಿರು ನಮಗ್ ಬೇಕಾದಂತಹ ಮಕ್ಕಳನ್ನ ಬಯಸಿ ಪಡೆಯೋಕ್ಕಾಗಲ್ಲ. ಆತ್ಮಗಳು ಭೂಮಿ ಮೇಲೆ ಜನ್ಮ ತಗೊಳ್ಳೋ ಸರತಿ ಬಂದಾಗ ಅವುಗಳ ಪೂರ್ಣಾತ್ಮಗಳು ಅವುಗಳ ಆಕಾಶಿಕ್ ರೆಕಾರ್ಡ್ಸ್ ಅನ್ನ ತೋರಿಸಿ ಆತ್ಮಗಳಿಗೇನೆ ಈಗಿನ ಜನ್ಮದಲ್ಲಿರೋ ಜೀವನಕ್ಕೆ ಬೇಕಿರುವಂತಹ ತಮ್ಮ ತಮ್ಮ ಕರ್ಮಗಳನ್ನ ಆಯ್ಕೆ ಮಾಡ್ಕೊಳ್ಳೋಕೆ ಸ್ವತಂತ್ರ ಇರುತ್ತೆ ಅಂತನೋ, 4 ಜನ ಗರ್ಭಿಣಿ ಸ್ತ್ರೀಯರನ್ನ ತೋರಿಸಿ ಆ ಆತ್ಮಗಳ ಆಯ್ಕೆಗನುಸಾರವಾಗಿ ಯಾವ ತಾಯಿಯ ಗರ್ಭಕ್ಕೆ ಸೇರ್ಬೇಕು ಅನ್ನೋದು ನಿರ್ಧಾರವಾಗುತ್ತೆ. ಅವರ ಈಗಿನ ಹುಟ್ಟಿನ ಗುರಿಯನ್ನ ಆ ಆತ್ಮಗಳೇ ನಿರ್ಧರಿಸ್ಕೊಂಡು ಬರುತ್ತವೆ. ಕುಟುಂಬದಲ್ಲಿ ಯಾರ್ಯಾರು ಇರ್ಬೇಕು ಅನ್ನೋದನ್ನು ಅವೇ ಆಯ್ಕೆ ಮಾಡ್ಕೊಂಡು ಬಂದಿರುತ್ತವೆ ಅಂತ ಪತ್ರಿಸರ್ ಹೇಳ್ತಾ ಇದ್ರು. ಆದ್ರೆ ಸಾಮಾಜಿಕವಾಗಿ ಬೆರೆಯಕ್ಕೆ ಶುರುವಾಗ್ತಾ ಇದ್ದ ಹಾಗೆ, ಭೂಸ್ಪರ್ಶ ಆಗ್ತಾ ಇದ್ದ ಹಾಗೇನೆ ಎಲ್ಲಾನು ಮರ್ತೋಗುತ್ತೆ. ಹಾಗಾಗಿ ನಾವು ತಂದೆ ತಾಯಿಯರು ದೇಹಕ್ಕೆ ಮಾತ್ರ ಪೋಷಕರಷ್ಟೇನೆ, ಅವುಗಳ ಆತ್ಮಕ್ಕಲ್ಲ. ಆತ್ಮದ ತಂದೆ ಪೂರ್ಣಾತ್ಮ, ಅದನ್ನ ನೆನಪಿಸ್ಕೊಳ್ಬೇಕಾಗಿದ್ರೆ, ಆ ಮಗುಗೆ ನೆನಪಿಗೆ ಬರ್ಬೇಕಾಗಿದ್ರೆ ನಾವು ಮಕ್ಕಳನ್ನ ಚಿಕ್ಕವರಿದ್ದಾಗ್ಲಿಂದಾನೆ ಧ್ಯಾನನ ಪರಿಚಯ ಮಾಡಬೇಕು. ಇನ್ನೊಂದು ವಿಚಾರ ಏನ್ ಹೇಳ್ತಾ ಇದ್ರು ಅಂದ್ರೆ, ಪೂರ್ಣಾತ್ಮ ತನ್ನ ಮಗುವನ್ನ ಭೂಮಿಗೆ ಕಳಿಸ್ಕೊಟ್ಟ ಮೇಲೆ ಅದಕ್ಕೊಂದು ತಂದೆ ತಾಯಿನ ಹೊಂದಾಣಿಕೆ ಮಾಡಿ ಕಳಿಸ್ಕೊಟ್ ಕೂಡ್ಲೇನೆ ಅದ್ರ ಜವಾಬ್ದಾರಿ ಮುಗ್ದೋಗಲ್ಲ. ಪೂರ್ಣಾತ್ಮ 7 ವರ್ಷಗಳು ಮಾನಿಟರ್ ಮಾಡ್ತಾ ಇರ್ತಾರೆ ಆ ಮಗುನ. ಪೂರ್ಣಾತ್ಮ ಮಗುವಿನ ಜೊತೆ ನೇರ ಸಂಪರ್ಕದಲ್ಲಿ ಇದ್ರೂ ಕೂಡ ಮಕ್ಕಳನ್ನ ರೂಪಿಸ್ಬೇಕಾಗಿರೋದು ತಂದೆ ತಾಯಿ, ಕುಟುಂಬದ ಸದಸ್ಯರು, ಅಲ್ಲಿನ ವಾತಾವರಣ ಪ್ರಮುಖವಾದ ಪಾತ್ರ ವಹಿಸುತ್ತೆ ಅಂತ ಹೇಳಿದ್ರು. ಈ 7 ವರ್ಷಗಳಲ್ಲಿ ಮಕ್ಕಳು ಬಿಳಿ ಹಾಳೆ ಹಂಗೆ ಇರೋದ್ರಿಂದ ಮಕ್ಕಳ ಬೆಳವಣಿಗೆಗೆ, ವ್ಯಕ್ತಿತ್ವಕ್ಕೆ ಪೂರಕವಾಗಿರುವಂತಹ ವಿಚಾರಗಳನ್ನ, ದೈವೀ ಗುಣಗಳನ್ನ ಕಲಿಸ್ತಾ ಬಂದ್ರೆ ಈ 7 ವರ್ಷ ಅವೇನು ಕಲಿಯುತ್ತವೋ ಅವೇ ಆ ಮಕ್ಕಳ ಮುಂದಿನ ಜೀವನದ ಬುನಾದಿ ಆಗತ್ತೆ. ಮಕ್ಕಳಿಗೂ ಅವ್ರದೇ ಆದಂತ ಆಯ್ಕೆಗಳಿರುತ್ವೆ, ಅಭಿರುಚಿಗಳಿರುತ್ವೆ, ಸ್ವಂತಿಕೆ ಇರುತ್ತೆ, ಪ್ರತಿಭೆಗಳಿರುತ್ತೆ. ಅವುಗಳನ್ನ ಪೂರ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡು ಬಂದಿರ್ತಾರೆ. ಪೋಷಕರಾಗಿ ನಾವು ಮಾಡಬೇಕಾಗಿರೋದೇನು ಅಂದ್ರೆ ಪ್ರೋತ್ಸಾಹಿಸಿ ಸಹಕರಿಸ್ಬೇಕಷ್ಟೇ. ಆಧ್ಯಾತ್ಮವನ್ನ, ಧ್ಯಾನವನ್ನ ಮಕ್ಕಳಿಗೆ ಪರಿಚಯಿಸಿ ಪ್ರೋತ್ಸಾಹಿಸ್ಬೇಕು, ಅವರ ವಿಚಾರಗಳನ್ನು ಕೂಡ ಗೌರವಿಸಬೇಕು ಅಂತ ಹೇಳ್ತಾ ಇದ್ರು ಪತ್ರಿಸರು. ಮಕ್ಕಳಿಗೆ 3 ವರ್ಷ ತುಂಬೋವರೆಗೂ ಅವುಗಳ ಪೂರ್ವ ಜನ್ಮ ಸಂಪೂರ್ಣವಾಗಿ ನೆನಪಿನಲ್ಲಿರುತ್ತೆ. ಮಾತು ಬರ್ತಾ ಇದ್ದಾಗೇನೆ ಅವುಗಳ ಬಗ್ಗೆ ಮಾತನಾಡ್ತಾ ಇರುತ್ತವೆ. ಅವ್ರು ಸದಾನು ಸುಪ್ತ ಮನಸ್ಸಿನ ಜೊತೆನೆ ಇರ್ತಾರೆ, ಪೂರ್ಣಾತ್ಮನ ಜೊತೆನೆ ಇರೋದ್ರಿಂದ ಮಕ್ಕಳನ್ನ ದೇವ್ರಿಗೆ ಸಮಾನ ಅಂತ ಕೂಡ ಹೇಳೋದನ್ನ ಕೇಳಿದೀವಿ ನಾವು. ಮಕ್ಕಳು ಮಾತು ಬಂದ್ಮೇಲೆ ಏನೇನೋ ಮಾತಾಡಕ್ ಶುರು ಮಾಡಿದ್ರೆ ಆಗ ತಾಯಿರು ಬಯ್ಯೋ ಅಂತ ತಾಯಿರು ಇರ್ತಾರೆ, ಏನಂತ ಏನೇನೋ ಹುಚ್ಚುಚ್ಚಾಗಿ ಮಾತಾಡ್ಬೇಡ ಅಂತ ಸ್ನಬ್ ಮಾಡಿ ಬಲವಂತವಾಗಿ ಅವುಗಳಿಗಿರುವಂತ ನೆನಪನ್ನ ಅದುಮ ಹಾಕ್ತೀವಿ ನಾವು. ಈ ಬಗ್ಗೆ ಸಾಕಷ್ಟು ಸಂಶೋಧನೆಗಳಾಗಿ ಗ್ರಂಥಗಳು ಕೂಡ ಇವತ್ತಿನ ದಿವಸ ಲಭ್ಯ ಇದೆ. ಅಂತ ಒಂದು ಉತ್ತಮವಾದ ಗ್ರಂಥ ಅಂದ್ರೆ ಟ್ರಟ್ಸ್ ಹಾರ್ಡೋ ಬರೆದಿರೋ ಅಂತ ರೀಇನ್ಕಾರ್ನೇಷನ್ ಅನ್ನೋ ಅಂತ ಪುಸ್ತಕ. 2 ವರ್ಷದವರು ಇರುವಾಗ್ಲೇನೆ ಧ್ಯಾನವನ್ನ ಪರಿಚಯಿಸಿದ್ರೆ ಅಥವಾ ಅವ್ರು ಕಣ್ಮುಚ್ಚಿ ಕೂತ್ಕೊಳ್ಳೋದನ್ನ ಅಭ್ಯಾಸ ಮಾಡಿಸಿದ್ರೆ ಆ ಮಕ್ಕಳಿಗೆ ಜೀವನದ ಕರ್ಮಗಳ ಸ್ಪಷ್ಟತೆ ಇರುತ್ತೆ. ನಮ್ಮ ಮನೆಗಳಲ್ಲಿ ಜನ್ಮ ತಗೊಳ್ಳುವಂತ ಮಕ್ಕಳ ಮೇಲೆ ತಂದೆ ತಾಯಿಯರ, ಅಜ್ಜಿ ತಾತಂದ್ರ ಪ್ರಭಾವ ತುಂಬಾ ಇರುತ್ತೆ. ನಾವುಗಳು ತಂದೆ ತಾಯಿಯರು, ನಾವು ಹಿರಿಯರು ಅಂತ ನಮ್ಮ ಅಭಿಪ್ರಾಯವನ್ನ ಅವ್ರ ಮೇಲೆ ಹೇರ್ಬಾರದು ಅಂತ ಪತ್ರಿಸರ್ ಹೇಳ್ತಿದ್ರು. ಮಗು ತನ್ನ ದೃಷ್ಟಿಯನ್ನ ನಮ್ಗಳ ಮೇಲೆ ಇಡೋಕ್ ಶುರು ಮಾಡಿದ್ರೆ ಸಾಕು, ನಾವೇನಾರು ಹೇಳ್ತಾ ಇದ್ರೆ ಅವ್ರು ಕೇಳಿಸ್ಕೊಳ್ಳೋಕ್ ಶುರು ಮಾಡಿದ್ರೆ ಸಾಕು, ಪ್ರತಿಯೊಬ್ರು ಆ ಮಗುವಿನ ಹತ್ರ ಮಾತಾಡ್ತಾ ಇರ್ತಾರೆ, ಏನಾದ್ರೂ ಹೇಳ್ತಾನೆ ಇರ್ತಾರೆ. ಮಗು ಬೆಳೀತಿದ್ದಾಗೇನೆ ಸ್ವಲ್ಪ ದೊಡ್ಡದಾಗಿ ಚೇಷ್ಟೆ ಶುರುವಾದ್ರೆ ಇದು ಮಾಡಬಾರ್ದು, ಅದ್ ಮಾಡಬಾರ್ದು, ಇದು ಮುಟ್ಬೇಡ, ಅಲ್ಲಿ ಹೋಗ್ಬೇಡ ಅಂತ ನಿರ್ಬಂಧನೆಗಳನ್ನೇ ಹೇರ್ತಾ ಇರ್ತಾರೆ. ಕತ್ಲೆ ಕೋಣೆಯಲ್ಲಿ ಗುಮ್ಮ ಇದ್ದಾನೆ ಅಂತ ಹೇಳಿ ಭಯ ಹುಟ್ಟಾಕ್ತಾರೆ, ಆಚೆ ಹೋದ್ರೆ ಪೊಲೀಸ್ ಹಿಡ್ಕೊಂಡು ಹೋಗ್ತಾನೆ ಅಂತ ಹೆದರಿಸ್ತಾರೆ, ಮಕ್ಳು ಹಠ ಮಾಡಿದ್ರೆ ಹೆದರಿಸ್ತಾರೆ, ಗಲಾಟೆ ಮಾಡಿದ್ರೆ ಸ್ಕೂಲಿಗೆ ಸೇರಿಸ್ಬಿಡ್ತೀನಿ ಅಂತ. ಬೆಳಿಗ್ಗೆ ಸ್ಕೂಲಿನ ಟೈಮ್ನಲ್ಲಿ ಮಕ್ಕಳು ಶಾಲೆಗೆ ಹೋಗ್ತಾ ಇರ್ತಾರಲ್ಲ, ಅದನ್ನ ತೋರಿಸ್ಬಿಟ್ಟು ಗಲಾಟೆ ಮಾಡ್ತೀಯ, ಹಠ ಮಾಡ್ತೀಯ, ಹೇಳಿದ ಮಾತು ಕೇಳ್ತೀಯೋ ಇಲ್ವೋ, ಇಲ್ದಿರ ಆ ಮಗ ಸ್ಕೂಲಿಗೆ ಕಳಿಸ್ಬಿಡ್ತೀನಿ. ಆಗ ಏನಾಗುತ್ತೆ, ಅಲ್ಲಿ ಟೀಚರ್ ಸರಿಯಾಗಿ ಹೊಡಿತಾರೆ ನಿಂಗೆ ಗೊತ್ತಾ ಅಂತ ಹೇಳಿಬಿಟ್ಟ ಆ ಮಕ್ಕಳಿಗೆ ಶಾಲೆ ಅಂದ್ರೆ ಭಯ, ಪಾಠ ಕಲಿಯೋದು ಅಂದ್ರೆ ಒಂದು ಶಿಕ್ಷೆ ಅಂತ ಅನ್ನಿಸ್ಕೊಂಡ್ಬಿಡುತ್ತೆ. ಮಕ್ಕಳಿಗೆ ಸತ್ಯವನ್ನ, ವಾಸ್ತವವನ್ನ ತಿಳಿಸ್ಬೇಕೇ ವಿನಃ ಭಯ ಹುಟ್ಟಿಸ್ಬಾರ್ದು, ಗೊಂದಲ ಸೃಷ್ಟಿಸ್ಬಾರ್ದು, ನಿರಾಸೆ ಮೂಡಿಸ್ಬಾರ್ದು. ಇನ್ನೊಂದು ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ, ಅವು ಆಕ್ಚುಲಾಗಿ ನೀವು ಊಟ ಅಂತ ಹೇಳಿದ್ರೆ ಊಟ ಅಂತ ಕಲ್ತ್ಕೊತ್ತೆ, ಅಮ್ಮ ಅಂದ್ರೆ ಅಮ್ಮ ಅಂತ ಕಲ್ತ್ಕೊತ್ತೆ,
ನಾವು ಅದನ್ನ ಅಳ್ಳ ಉಳ್ಳಿ ಇಲ್ಲ ನೀರಿಗೆ ಹೇಳ್ಕೊಡೋದು, ಆಮೇಲೆ ಮಮ್ಮಮ್ ತಿಂತೀಯ ಅನ್ನೋದು, ಈ ತರ ನಾವು ಸತ್ಯವಾಗಿ ಇರೋಂತ ಒಂದು ನಿಜವಾದ ಯಾವ್ದೊಂದು ಅರ್ಥಗರ್ಭಿತವಾದ ಒಂದು ಪದ ಇದೆಯೋ ಅಥವಾ ಒಂದು ರೀತಿ ನೀತಿ ಇದೆಯೋ ಅದನ್ನ ನಾವೇ ಮುದ್ದಾಗಿ ಮಕ್ಕಳಿಗೆ ಹೇಳ್ಕೊಳ್ಳೋದ್ರಿಂದ ಅವಕ್ಕೆ ಫಸ್ಟ್ ಕರೆಯುವಾಗ ಇಳ್ಳ ಮಮ್ಮಮ್ ಅಂತೆಲ್ಲ ಕಲ್ತಿರೋದು, ಅದ್ ನೀರು ಅಂತ ಅದಕ್ಕೆ ಗೊತ್ತಾಗೋದು ಸ್ಕೂಲ್ಗೆ ಹೋದ್ಮೇಲೆ. ಸೊ ಅದರಿಂದ ನಾವು ಯಾವುದನ್ನ ನಿಜವಾದ ಸ್ಥಿತಿಯಲ್ಲಿ ನಾವು ಮಕ್ಕಳಿಗೆ ತಿಳಿಸೋದೇ ಆದ್ರೆ ಮಕ್ಕಳು ಸರಿಯಾಗಿ ಕಲ್ತ್ಕೊಳ್ತಾ ಹೋಗ್ತಾರೆ. ಮತ್ತೊಂದು ದ್ವಂದ್ವ ಅಥವಾ ಅವ್ರಿಗೆ ಒಂದು ಗೊಂದಲ ಸೃಷ್ಟಿಸಬಾರದು ಅನ್ನೋದು ಪತ್ರಿ ಸರ್ ಹೇಳ್ತಾ ಇದ್ರು. ನಮ್ಮ ಮಕ್ಕಳು ವಯಸ್ಸಲ್ಲಿ ಚಿಕ್ಕವರಾಗಿದ್ರು ಕೂಡ ಆತ್ಮದ ಪುರೋಗತಿಯಲ್ಲಿ ಆತ್ಮಾಭಿವೃದ್ಧಿಯಲ್ಲಿ ನಮಗಿಂತ ಮುಂದುವರೆದಿರುವಂತಹವರಾಗಿರಬಹುದು. ಚಿಲ್ಡ್ರನ್ ಲರ್ನ್ ಬೈ ಇಮಿಟೇಷನ್ ಅಂತಾರೆ. ಹಾಗಾಗಿ ಮೊದಲಿಗೆ ತಂದೆ ತಾಯಿಯರು ಧ್ಯಾನಕ್ಕೆ ಬಂದು ಮಾದರಿ ಪೋಷಕರಾಗಬೇಕು. ಕುಟುಂಬದಲ್ಲಿ ಆ ಮಕ್ಕಳು ಕಲಿಯೋ ಸಂಸ್ಕಾರ ರೀತಿ ನೀತಿಗಳು ಗುಣ ಸ್ವಭಾವಗಳು ಅವನ ವ್ಯಕ್ತಿತ್ವವನ್ನ ರೂಪಿಸುತ್ತೆ. ಚಿಕ್ಕ ವಯಸ್ಸಿನಿಂದಾನೇ ಧ್ಯಾನವನ್ನ ಪರಿಚಯಿಸಿದ್ದೆ ಆದಲ್ಲಿ ಆ ಮಕ್ಕಳ ಹುಟ್ಟಿನ ಉದ್ದೇಶ ಪೂರ್ತಿಯಾಗುತ್ತೆ, ಕರ್ಮಗಳನ್ನ ಸವಸಕ್ಕೆ ಸಿದ್ಧರಾಗಿರ್ತಾರೆ, ಸ್ವಂತಿಕೆ ಹಾಗೂ ಸೃಜನಾತ್ಮಕತೆಗೆ ಅವಕಾಶ ಇರುತ್ತೆ. ಮಕ್ಕಳಿಂದ ತಂದೆ ತಾಯಿಯರು ಕೂಡ ಕಲಿಯುವಂಥದ್ದು ಎಷ್ಟೋ ಇರಬಹುದು. ಅರಿವಿನಿಂದ ಜೀವನವನ್ನ ನಡೆಸಬೇಕು. ಆ ಅರಿವು ಯಾವಾಗ ಬರುತ್ತೆ? ಇಡೀ ಕುಟುಂಬ ಧ್ಯಾನದಲ್ಲಿ ತೊಡಗಿದಾಗ, ಧ್ಯಾನ ಅವರ ಜೀವನದ ಅವಿಭಾಜ್ಯ ಅಂಗವಾದಾಗ. ಈ ಮಕ್ಕಳನ್ನ ಸಾಕೋದು ಒಂದು ಕಲೆ, ಮಕ್ಕಳನ್ನ ಬೆಳೆಸೋದು ಒಂದು ಕಲೆ, ಮಕ್ಕಳನ್ನ ರೂಪಿಸೋದು ಒಂದು ಆಧ್ಯಾತ್ಮಿಕ ಕಲೆ. ಈ ಸಾಕೋದು ಬೆಳೆಸೋದು ಅಥವಾ ರೂಪಿಸೋದು ಅನ್ನೋ ಪದಗಳು ಅದರದೇ ಆದಂತ ಸೂಕ್ಷ್ಮ ಗುಣಾರ್ಥಗಳನ್ನ ಹೊಂದಿರುತ್ತೆ. ಈ ಮಕ್ಕಳನ್ನ ಬೆಳೆಸೋದು ಮಕ್ಕಳನ್ನ ರೂಪಿಸೋದು ಅಂದ್ರೆ ಈ ಒಂದು ಅದ್ಭುತವಾದ ಆಧ್ಯಾತ್ಮಿಕ ಶಾಸ್ತ್ರ ಅದು. ಅಂದ್ರೆ ಮಕ್ಕಳನ್ನ ರೂಪಿಸೋದು ಸೈಂಟಿಫಿಕ್ ಆಗಿ ಕೂಡ ಬೆಳೆಸುವಂತ ಒಂದು ವಿಜ್ಞಾನನೇ ಹೌದು. ಯಾಕೆ ಆಧ್ಯಾತ್ಮಿಕ ಅಂತ ತಿಳ್ಕೋಬೇಕು ಅಂದ್ರೆ ಮಕ್ಕಳಲ್ಲಿ ಇರೋದು ಯಾವ ಆತ್ಮ ಅಂತ ನಮಗ್ ಗೊತ್ತಿಲ್ಲ, ಅವುಗಳ ಹಿನ್ನೆಲೆ ಗೊತ್ತಿಲ್ಲ, ಅವು ನಮ್ಮ ಮೂಲಕ ಬಂದಿವಿ ಅಷ್ಟೇನೆ. ನಮ್ಗೆ ಬುದ್ಧಿ ಕಲ್ಸಕ್ಕೂ ಬಂದಿರ್ಬೋದು, ತಿಳುವಳಿಕೆ ಹೇಳಕ್ಕೂ ಬಂದಿರ್ಬೋದು, ಅನುಭವ ಕೊಡಕ್ಕೂ ಬಂದಿರ್ಬೋದು, ಅಥವಾ ನಮ್ಮನ್ನ ಸಂತೋಷ ಪಡಿಸಕ್ಕೂ ಬಂದಿರ್ಬೋದು. ಅವುಗಳ ಹುಟ್ಟಿನ ಉದ್ದೇಶ ಏನು, ಅವುಗಳ ಗುರಿ ಏನು ಅಂತ ನಮಗ್ ಗೊತ್ತಿರಲ್ಲ. ಅವಕ್ಕೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ವಯಸ್ಸಲ್ಲಿ ಚಿಕ್ಕವರೇ ಹೊರತು ಆಧ್ಯಾತ್ಮಿಕವರು ಬಹಳಷ್ಟು ಬೆಳೆದಿರೋರು ಇರ್ಬೋದು. ಅದನ್ನ ನಾವು ಅವಕ್ಕೆ ತಿಳ್ಕೊಳಕ್ಕೆ ನೆನ್ಪಿಗೆ ಬರಕ್ಕೆ ಅವುಗಳ ಉದ್ದೇಶವನ್ನ ಪೂರ್ತಿ ಮಾಡಕ್ಕೆ ನಾವು ಪ್ರೋತ್ಸಾಹ ಮಾಡಬೇಕು, ಸಹಕಾರ ಕೊಡಬೇಕು, ಮಾರ್ಗದರ್ಶಿಸ್ಬೇಕು, ಗೈಡ್ ಮಾಡಬೇಕು. ಹೇಗೆ ಗೈಡ್ ಮಾಡಬೇಕು? ತಂದೆ ತಾಯಿಯರು ಮೊದಲು ಆಧ್ಯಾತ್ಮಿಗಳಾಗಿ ಧ್ಯಾನದಲ್ಲಿ ತೊಡಗಿ ಮಕ್ಕಳನ್ನು ಧ್ಯಾನಕ್ಕೆ ಪರಿಚಯಿಸಬೇಕು. ಶುಭ್ರತೆಗೆ, ಶುಚಿತ್ವಕ್ಕೆ, ನಡವಳಿಕೆಗೆ, ಸ್ನೇಹ ಸಹವಾಸಗಳ ಅಭ್ಯಾಸ ಹವ್ಯಾಸಗಳ ಕಡೆ ಗಮನ ಕೊಟ್ಟು ಪ್ರತಿನಿತ್ಯ ಧ್ಯಾನದಲ್ಲಿ ತೊಡಗಿಸ್ಬೇಕು. ಈ ಪೂರ್ವ ಜನ್ಮದ ವಾಸನೆಗಳು ಏನಿದೆಯೋ ಈ ಜನ್ಮದಲ್ಲಿ ಅದು ಚಟಗಳಾಗಬಹುದು. ಧ್ಯಾನದ ಮೂಲಕನೇ ವಾಸನೆಗಳನ್ನ ಸುಟ್ಟು ಹಾಕಿಕೊಳ್ಳಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಯಾಕೆಂದ್ರೆ ಹಿಂದಿನ ಜನ್ಮದಲ್ಲಿ ಕೆಟ್ಟ ರೀತಿಯಲ್ಲಿದ್ದು ಅದನ್ನ ಬಿಟ್ಟು ನಾನು ಒಳ್ಳೆ ರೀತಿ ನಡವಳಿಕೆಯಲ್ಲಿ ನಾನು ಬರಬೇಕು ಅಂತಾನೆ ಹುಟ್ಟಿನ ಉದ್ದೇಶ ಆಗಿದ್ರೆ ಧ್ಯಾನದ ಹೊರತು ಅದನ್ನ ಸರಿ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ಧ್ಯಾನದ ಮೂಲಕನೇ ವಾಸನೆಗಳನ್ನ ಸುಟ್ಟು ಹಾಕೊಳ್ಳಕ್ಕೆ ಧ್ಯಾನ ಕಲಿಸಿ ಅವಕಾಶ ಮಾಡಿಕೊಡ್ಬೇಕು. ನಡೆನುಡಿಗಳ ಬಗ್ಗೆ, ನಡವಳಿಕೆಗಳ ಕುರಿತು ನೈತಿಕ ಮೌಲ್ಯ ಇರುವಂತಹ ಕಥೆಗಳನ್ನು ಹೇಳಬೇಕು. ಬುದ್ಧನ ಕಥೆಗಳನ್ನು ಹೇಳಬೇಕು. ಬುದ್ಧನಂತೆ ಕೂರಕ್ಕೆ ಅಭ್ಯಾಸ ಮಾಡಿಸ್ಬೇಕು. ಬುದ್ಧನ ಚಿತ್ರ ತೋರಿಸ್ಬೇಕು. ಬುದ್ಧನಂಗೆ ಕೂತ್ಕೊ ನೀನು ಅಂದ್ರೆ ಕರೆಕ್ಟ್ ಆಗಿ ಹಾಗೆ ಕೂತ್ಕೊಳ್ಳುತ್ತವೆ. ಭಗವಾನ್ ಬುದ್ಧ ದಾನೋದೈವನ್ನ ಪಡೆದ ಮೇಲೆ ಮೂರು ಮುಖ್ಯ ಸಂದೇಶಗಳನ್ನ ಕೊಟ್ಟ. ಆನಾಪಾನಸತಿ ಧ್ಯಾನ ಬರೇ ಬೌದ್ಧ ಧರ್ಮದವರಿಗಲ್ಲ, ಯಾರಾದರೂ ಮಾಡಬಹುದು ಅಂತ ಒಂದು. ಎರಡನೇದು, 2 ವರ್ಷದ ಮಕ್ಕಳಿಂದಾನೂ ಧ್ಯಾನ ಅಭ್ಯಾಸ ಮಾಡಿಸ್ಬೇಕು ಅಂತ ಹೇಳಿದಾನೆ. ಮೂರನೇದು, ಜ್ಞಾನೋದಯ ಮುಕ್ತಿ ಪಡೆಯೋಕೆ ಸನ್ಯಾಸಿ ಆಗ್ಲೇಬೇಕಂತೇನಿಲ್ಲ, ಸಂಸಾರದಲ್ಲಿ ಇದ್ಕೊಂಡೇ ಮುಕ್ತಿ ಸಾಧಿಸ್ಬೋದು, ಜ್ಞಾನ ಸಂಪಾದನೆ ಮಾಡ್ಬೋದು ಅಂತ ಹೇಳಿದಾನೆ. ಈ ಸಂದರ್ಭದಲ್ಲಿ ನಾನು ಧ್ಯಾನ ಪ್ರಚಾರ ಮತ್ತು ಜ್ಞಾನ ಪ್ರಸಾರ ಮಾಡೋಕ್ಕೋಸ್ಕರ ಮನೆಮನೆಗೆ ಹೋಗಿ ಮಕ್ಕಳನ್ನ ಧ್ಯಾನಕ್ಕೆ ನಮ್ಮ ಧ್ಯಾನ ಕೇಂದ್ರಕ್ಕೆ ಕಳಿಸಿ ಅಂತ ಕೇಳ್ತಾ ಇದ್ದಾಗ ಹೆಚ್ಚಿನ ಮನೆಗಳಲ್ಲಿ ಅವರಿಂದ ಬರ್ತಾ ಇದ್ದಂತ ಪ್ರತಿಕ್ರಿಯೆ ಹೇಗಿರ್ತಿತ್ತು ಅಂದ್ರೆ, ನಮಗಿರೋದು ಒಬ್ಬನೇ ಮಗ, ಧ್ಯಾನಗೀನ ಅಂತ ಕಣ್ ಮುಚ್ಕೊಂಡು ಕೂತ್ಕೊಂಡ್ಬಿಟ್ರೆ ಅವನ್ ಸನ್ಯಾಸಿ ಆಗ್ಬಿಟ್ರೆ ನಾವೇನ್ ಮಾಡ್ಬೇಕು ಅಂತ ಹೇಳೋರು ಇದ್ರು. ಇನ್ನು ಕೆಲವರು ನಮ್ಗಿರೋದು ಒಬ್ಳೆ ಮಗಳು, ಅವಳು ಡಾಕ್ಟರ್ ಆಗ್ಬೇಕಂತೆ, ಯಾರೋ ಬಂದು ಅವ್ರ ಸ್ಕೂಲಲ್ಲಿ ಧ್ಯಾನ ಹೇಳ್ಕೊಟ್ರಂತೆ,
ಅವಳು ಓದ್ತಾ ಇದ್ದಾಳೋ ಇಲ್ವೋ ಅಂತ ಚೆಕ್ ಮಾಡಕ್ಕೆ ಅಂತ ಹೋದ್ರೆ ಕೂತ್ಕೊಂಡು ನಿದ್ದೆ ಮಾಡಕ್ ಶುರು ಮಾಡಿದಾಳೆ ಅನ್ಸುತ್ತೆ ನಮ್ಗೆ. ಚೆನ್ನಾಗಿ ಓದ್ಬೇಕವಳು, ನಮ್ಮ ಮನೆಯವರನ್ನ ನಾನು ಅವ್ರ ತಾಯಿನ ಬಂದು ನೀವು ಧ್ಯಾನ ಕಲ್ತ್ಕೊಳ್ಳಿ ಅಂದ್ರೆ ತಕ್ಷಣನೇ ಆ ಮನೆಯ ಯಜಮಾನ ಹೇಳಿದ್ದು, ನಮ್ಮ ಮನೆಯವರನ್ನು ಧ್ಯಾನ ಕರಿಬೇಡಿ, ಅವರಿಬ್ರು ಕಣ್ ಮುಚ್ಕೊಂಡು, ನನ್ ಮಗಳು ಕಣ್ ಮುಚ್ಕೊಂಡು, ಅವರು ಕಣ್ ಮುಚ್ಕೊಂಡು ಕೂತ್ಕೊಂಡ್ರೆ ನಾನೇನ್ ಮಾಡ್ಬೇಕು ಅಂತ ಹೇಳಿದ್ರು. ಮನೆಯನ್ನ, ಕುಟುಂಬವನ್ನ, ಮಕ್ಕಳ ಏಳಿಗೆಯನ್ನ, ಮಕ್ಕಳ ಜೊತೆ ಹೆಚ್ಚು ಸಮಯವನ್ನ ಕಳೆಯೋರೇ ತಾಯಿರಾಗಿರೋದ್ರಿಂದ ಮೊದಲಿಗೆ ತಾಯಂದ್ರು ಧ್ಯಾನ ಕಲ್ತು ಪ್ರತಿನಿತ್ಯ ಸಾಯಂಕಾಲ ಚಿಕ್ಕ ಮಕ್ಕಳನ್ನು ಧ್ಯಾನದ ಜೊತೆಯಲ್ಲಿ ಕೂಡಿಸ್ಕೊಂಡು ಧ್ಯಾನ ಮಾಡಿಸಿ, ಧ್ಯಾನದಲ್ಲಿ ತೊಡಗಿಸಿದ್ರೆ ಆ ಮಕ್ಕಳು ಬುದ್ಧಿವಂತರಾಗ್ತಾರೆ, ವಿದ್ಯಾವಂತರಾಗ್ತಾರೆ, ಗುಣವಂತರಾಗ್ತಾರೆ. ಆ ಮಕ್ಕಳಲ್ಲಿ ಏಕಾಗ್ರತೆ ಮೂಡುತ್ತೆ, ನೆನಪಿನ ಶಕ್ತಿ ವೃದ್ಧಿಸುತ್ತೆ, ಆತ್ಮವಿಶ್ವಾಸ ಮೂಡುತ್ತೆ, ಅವರವರ ಗುರಿ ಸಾಧನೆ ಸಾಧಿಸ್ತಾರೆ, ಉತ್ತಮ ವ್ಯಕ್ತಿತ್ವ ಉಳ್ಳವರಾಗ್ತಾರೆ, ಸತ್ಪ್ರಜೆಗಳಾಗ್ತಾರೆ, ಅವರೇ ನಿಮ್ಮ ಆಸ್ತಿ ಆಗ್ತಾರೆ. ಧ್ಯಾನದ ಲಾಭಗಳೆಲ್ಲ ಶಾಲೆಗಳಲ್ಲಿರೋ ಮಕ್ಕಳಿಗೂ ವಿದ್ಯಾರ್ಥಿಗಳಿಗೂ ಸಿಗಲಿ ಅಂತ ಶಾಲೆಗಳಿಗೆ ಹೋಗ್ತಾ ಇದ್ದೆ. ವಿದ್ಯಾರ್ಥಿಗಳಿಗಾಗಿ ಸರಳ ಅಧ್ಯಯನ ತಂತ್ರಗಳು ಅನ್ನೋ ಎರಡು ಪುಸ್ತಕಗಳನ್ನ ಕನ್ನಡದಲ್ಲಿ ಮತ್ತು ಆಂಗ್ಲ ಭಾಷೆಯಲ್ಲಿ ಬರ್ದೆ ನಾನು. ಶಾಲೆಗಳಲ್ಲಿ ಧ್ಯಾನಕ್ಕೆ ಅವಕಾಶ ಕೊಡೋಕೆ ಮೊದಲು ಮೊದಲಿಗೆ ಹಿಂಜರಿತಾ ಇದ್ರು ಸ್ಕೂಲ್ನವರು, ಅಡ್ಮಿನಿಸ್ಟ್ರೇಷನ್ ಅವರು. ನಾನು ಧ್ಯಾನದ ಹೆಸರೇ ಎತ್ತದೆ ಏಕಾಗ್ರತೆ ನೆನಪಿನ ಹೆಸರಿನಲ್ಲಿ ಸಾವಿರಾರು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಧ್ಯಾನ ಕಲಿಸಿದ್ದೀನಿ. ಆ ಮಕ್ಕಳ ನಡವಳಿಕೆಯಲ್ಲಿ, ಕಲಿಕೆಯಲ್ಲಿ ಪ್ರಗತಿ ಗುರುತಿಸಿದ ಮೇಲೆ ಧ್ಯಾನದ ಲಾಭ ಶಾಲೆಯವರಿಗೆ ಅರ್ಥ ಆದ್ಮೇಲೆ ಅವರೇ ನನ್ನನ್ನು ಕರೆಸಿ ಧ್ಯಾನಕ್ಕೆ ಅವಕಾಶ ಮಾಡಿಕೊಡೋಕ್ಕೆ ಪ್ರಾರಂಭಿಸಿದ್ರು. ಪತ್ರಿಸರ್ಸ್ ಮೈಸೂರಿನಲ್ಲಿ ಹಾಗೂ ಶಿವಮೊಗ್ಗದಲ್ಲಿ ನಾನು ವಿದ್ಯಾರ್ಥಿಗಳಿಗಾಗಿ ಬರೆದಂತ ನನ್ನ ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ರು. ಪತ್ರಿಸರ್ ಅವರ 11ನೇ ಸೂತ್ರವನ್ನ ಅಂದ್ರೆ ಎಲ್ಲ ಮಕ್ಕಳಿಗೂ ಚಿಕ್ಕ ವಯಸ್ಸಿನಿಂದಾನೇ ಧ್ಯಾನದ ತರಬೇತಿಯನ್ನ ಕೊಡಕ್ಕೆ ಪ್ರಾರಂಭಿಸಬೇಕು ಅನ್ನೋ ಸೂತ್ರವನ್ನ ಎಲ್ಲಾ ಕುಟುಂಬಗಳು, ಎಲ್ಲಾ ಶಿಕ್ಷಕರು, ಎಲ್ಲಾ ಪಿರಮಿಡ್ ಮಾಸ್ಟರ್ಸು ಅಳವಡಿಸಿಕೊಂಡು ಎಲ್ಲರನ್ನು ಮಕ್ಕಳನ್ನ ಧ್ಯಾನ ವಿದ್ಯಾರ್ಥಿಗಳನ್ನಾಗಿ ಮಾಡೋಣ, ಯುವ ಧ್ಯಾನ ಪೀಳಿಗೆಯನ್ನ ನಿರ್ಮಾಣ ಮಾಡೋಣ ಅಂತ ಹೇಳ್ತಾ ನನ್ನ ಇಂದಿನ ಉಪನ್ಯಾಸವನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.